ನಮಸ್ಕಾರ ಆತ್ಮಿಕರೆ, ನ್ಯೂಸ್ ಡೈರಿಗೆ ಸ್ವಾಗತ. ಮದುವೆ ಅನ್ನೋದು ಏಳೇಳು ಜನ್ಮದ ಋಣಾನುಬಂಧ. ಇವರಿಗೆ ಇವರು, ಇವರ ಜೊತೆ ಇವರೇ ಏಳು ಹೆಜ್ಜೆ ತುಳಿಬೇಕು ಅನ್ನೋದನ್ನು ಮೊದಲೇ ಆ ಭಗವಂತ ಫಿಕ್ಸ್ ಮಾಡಿರ್ತಾನೆ. ಅದಕ್ಕೆ ಅಲ್ವಾ ಮದುವೆಯಲ್ಲಿ ಹಾಕೋ ಮೂರು ಗಂಟನ್ನು ಬ್ರಹ್ಮಗಂಟು ಅನ್ನೋದು. ಆತ್ಮೀಯರೇ, ಮದುವೆಯೇ ಆಗಲಿ, ಯಾವುದೇ ಕೆಲಸವೇ ಆಗಲಿ, ಅಥವಾ ಇನ್ಯಾವುದೋ ವಿಷಯ ಆಗಲಿ, ಯಾವಾಗ ಆಗಬೇಕು ಅಂತಿರುತ್ತೋ ಅದು ಆಗಲೇ ಆಗೋದು. ನಾವು ನೀವು ನೆಪಕ್ಕೆ ಮಾತ್ರ, ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಭಗವಂತ ಯಾವಾಗ ಕರುಣಿಸ್ತಾನೋ ಆಗಲೇ ಅದು ನಮಗೆ ದಕ್ಕೋದು. ಮದುವೆ ವಿಷಯದಲ್ಲೂ ಹಾಗೇನೆ. ಎಷ್ಟೋ ಜನ ಕೋಟಿ ಕೋಟಿ ಇರೋರು ಮದುವೆ ಆಗದೆ ಕೊರಗ್ತಾ ಇದ್ದಾರೆ. ಅವರಿಗೆ ಹಣ ಇಲ್ಲ ಅಂತಲ್ಲ, ಆಸ್ತಿ ಅಂತಸ್ತು ಇಲ್ಲ ಅಂತಲ್ಲ, ಆದರೆ ಋಣಾನುಬಂಧ ಕೂಡಿ ಬಂದಿರಲ್ಲ. ಇಂಥ ವಯಸ್ಸಿಗೆ ಇಂಥ ಟೈಮ್ನಲ್ಲೇ ಮದುವೆ ಆಗಬೇಕು ಅನ್ನೋದನ್ನು ಆ ಬ್ರಹ್ಮ ಮೊದಲೇ ಬರೆದು ಕಳಿಸಿರ್ತಾರೆ. ಹೀಗಾಗಿ ಆಗೋ ಕಾರ್ಯಗಳು ಆಗೋ ಸಮಯಕ್ಕೆ ಆಗೋದು. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದರೆ, ನಟಿ ಅನುಪಮಾ ಮದುವೆ ವಿಷಯವಾಗಿ ಮೇಲಿಂದ ಮೇಲೆ ಚರ್ಚೆ ಆಗ್ತಾ ಇದೆ. ಅನುಪಮಾ ಯಾವುದೇ ಪೋಸ್ಟ್ ಹಾಕಿದ್ರೂ ಅದಕ್ಕೊಂದು ಮದುವೆ ಲಿಂಕ್ ಕೊಟ್ಟೇ ಕೊಡ್ತಾರೆ. ಅನುಪಮಾ ಅಭಿಮಾನಿಗಳು ಕೂಡ ಯಾವಾಗ ಮೇಡಮ್ ನಿಮ್ಮ ಮದುವೆ ಅಂತ ಗಂಟು ಬಿದ್ದಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಅನುಪಮಾ ಜಲಗಾರ್ಥಿ, ಇವರ ಜೀವನವೇ ಒಂದು ರೋಚಕ ಅಧ್ಯಾಯ. ಕುಡುಕ ಅಪ್ಪ, ಅಮ್ಮ ಕಂಡೋರ್ ಮನೆಯಲ್ಲಿ ಕೆಲಸ ಮಾಡೋರು, ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ. ತಂಗಿ ಅಮ್ಮ ಅನುಪಮಾ, ಜೊತೆಗೆ ಕುಡುಕ ಅಪ್ಪ, ಇವರನ್ನ ಬಿಟ್ಟರೆ ಬೇರ್ಯಾರೂ ದಿಕ್ಕಿಲ್ಲದ ಕುಟುಂಬ. ಓದಬೇಕು ಅನ್ನೋದು ಅನುಪಮಾ ಅವರ ದೊಡ್ಡ ಕನಸಾಗಿತ್ತು. ಆದರೆ ಏನು ಮಾಡೋದು, ಓದೋ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಹೀಗಾಗಿ 5-6ನೇ ಕ್ಲಾಸ್ಗೆ ಓದೋದನ್ನು ಬಿಟ್ಟು ಅನುಪಮಾ ಸಂಸಾರವನ್ನು ನೋಡಿಕೊಳ್ಳೋ ಜವಾಬ್ದಾರಿ ಹೊತ್ಕೋತಾರೆ. ಬಡತನದಲ್ಲೇ ಬಂದ ಅನುಪಮಾಗೆ ಹಠ ಅನ್ನೋದು ಹುಟ್ಟಿನಿಂದಲೇ ಬಂದಿತ್ತು. ಏನನ್ನಾದರೂ ಸಾಧಿಸ್ಬೇಕು, ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ದೊಡ್ಡ ಕನಸು ಕಂಡಿದ್ರು, ಅದನ್ನು ಈಡೇರಿಸ್ಕೊಂಡ್ಬಿಟ್ರು. ಆತ್ಮೀಯರ ನಟಿ ಅನುಪಮಾ ಇವತ್ತು ಒಂದು ಸುಂದರ ಬದುಕು ಕಟ್ಕೊಂಡಿದ್ದಾರೆ ಅಂದರೆ ಅದರ ಹಿಂದೆ ದೊಡ್ಡ ದೊಡ್ಡ ಕಣ್ಣೀರ ಕಥೆಗಳೇ ಇದೆ. ಇವತ್ತು ಇವರನ್ನ ನೋಡಿದವರು ನಾನಾ ಮಾತನಾಡಬಹುದು, ಇವರಿಗೇನು ಬಿಡಪ್ಪ ಶೋಕಿ ಜೀವನ, ಕೈಯಲ್ಲಿ ಕಾಸಿದೆ ಅಂತ ಮಜಾ ಹೊಡಿತಾರೆ ಅಂತ. ಆದರೆ ಅವರು ಬೆಳೆದು ಬಂದ ಹಾದಿ ನೋಡಿದ್ರೆ ನಿಜಕ್ಕೂ ಕಣ್ಣೀರೇ ಬರುತ್ತೆ. ಆತ್ಮೀಯರೇ, ನಟಿ ಅನುಪಮಾ ಜೀವನದಲ್ಲಿ ಏನೆಲ್ಲ ಕಷ್ಟ ಅನುಭವಿಸಿದ್ರು, ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದರು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೇವೆ. ಅದನ್ನೊಮ್ಮೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಟಿ ಅನುಪಮಾ ಬದುಕು ಎಂಥದ್ದು ಅಂತ. ಈಗ ಅಸಲಿ ವಿಷಯಕ್ಕೆ ಬರ್ತೀವಿ. ಒಂದು ಸುದ್ದಿ ಮಾಧ್ಯಮಗಳು ವರದಿ ಮಾಡಿರೋ ಪ್ರಕಾರ ನಟಿ ಅನುಪಮಾ ಗೌಡ ಜೀವನದಲ್ಲೊಮ್ಮೆ ಲವ್ ಬ್ರೇಕಪ್ಗೆ ಒಳಗಾಗಿದ್ರಂತೆ. ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ ಹುಡುಗ ಅನುಪಮಾ ಅವರಿಂದ ದೂರವಾಗಿ ಈಗ ಅವನದ್ದೇ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರಂತೆ. ಅನುಪಮಾ ಪ್ರೀತಿಸ್ತಾ ಇದ್ದ ಹುಡುಗ ಸಹ ಕಿರುತೆರೆ ಕಲಾವಿದರೆ, ಆದರೆ ಅವರಿಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ. ಜೀವಕ್ಕೆ ಜೀವ ಅಂತ ಪ್ರೀತಿಸ್ತಾ ಇದ್ದವರು ದೂರ ದೂರ ಆಗ್ತಾರೆ. ಮದುವೆ ಆದರೆ ನಿನ್ನನ್ನೇ ಅಂತ ಬದುಕ್ತಾ ಇದ್ದವರು ಇವತ್ತು ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ಸ್ ಆಗಿದ್ದಾರೆ. ಆದರೆ ನಟಿ ಅನುಪಮಾ ಮಾತ್ರ ತಮ್ಮ ಲವ್ ಬ್ರೇಕಪ್ ಬಗ್ಗೆ ಈವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ. ನನ್ನ ಬದುಕಲ್ಲಿ ಒಬ್ಬ ಹುಡುಗ ಬಂದು ಹೋದ ಅನ್ನೋದನ್ನು ಎಲ್ಲೂ ಬಾಯಿ ಬಿಟ್ಟಿಲ್ಲ. ಆದರೆ ಅನುಪಮಾ ಲವ್ ಸ್ಟೋರಿ ಬಂದಾಗಲೆಲ್ಲ ಇಂತಹದೊಂದು ಸುದ್ದಿ ಮಾತ್ರ ಹರಿದಾಡುತ್ತೆ. ಆತ್ಮೀಯರೆ, ನಟಿ ಅನುಪಮಾಗೆ ಈಗ ವಯಸ್ಸು 33. ಹಿಂದೆಲ್ಲ ಹೇಗಿತ್ತು ಅಂದರೆ ಹೆಣ್ಮಕ್ಳಿಗೆ ವಯಸ್ಸು 25 ದಾಟಿದ್ರೇ ಅಯ್ಯೋ ಅಷ್ಟ ಅಂತ ರಾಗ ಎಳಿತಾ ಇದ್ರು. ಅದರಲ್ಲೂ 30 ದಾಟಿದ ಮೇಲಂತೂ ಮುಗದೆ ಹೋಯ್ತು. ಇನ್ಮೇಲೆ ಆಕೆಗೆ ಮದುವೆನೇ ಆಗಲ್ವೇನೋ ಅನ್ನೋ ಸುದ್ದಿ ಹಬ್ಬಿಸ್ತಾ ಇದ್ರು. ಈಗೆಲ್ಲ ಕಾಲ ಬದಲಾಗಿದೆ, ಗಂಡು ಹೆಣ್ಣು ಅನ್ನೋ ಭೇದ ಭಾವ ದೂರ ಆಗಿದೆ. ಹುಡುಗನಿಗೆ 40 ಪರವಾಗಿಲ್ಲ, 25 ಹುಡುಗಿನೇ ಬೇಕು ಅನ್ನೋದು ಮರೆಯಾಗಿದೆ. ಹೀಗಾಗಿ ವಯಸ್ಸು ಅನ್ನೋದು ಜಸ್ಟ್ ನಂಬರ್ ಅಷ್ಟೇ. ಹುಡುಗಿ ಇಷ್ಟಪಟ್ಟರೆ ಮುಗಿದೋಯ್ತು, ಗಟ್ಟಿಮೇಳ ಓದಿಸೋದೆ. ಆದರೆ ಅನುಪಮಾಗೆ ಒಂದಿಷ್ಟು ಮಂದಿ ಅವರ ಮದುವೆ ವಿಷಯವಾಗಿ ದಿನೇ ದಿನೇ ತಲೆ ತಿಂತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಯಾವುದೇ ಪೋಸ್ಟ್ ಹಾಕಲಿ, ನಿಮಗೆ ವಯಸ್ಸಾಯಿತು, ಯಾವಾಗ ಮದುವೆ ಆಗ್ತೀರಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇದನ್ನು ಕೆಟ್ಟದನ್ನಬೇಕು, ಒಳ್ಳೆ ಭಾವನೆಯಿಂದ ಕೇಳ್ತಿದ್ದಾರೆ ಅನ್ಬೇಕೋ ಗೊತ್ತಿಲ್ಲ. ಇದನ್ನು ನೀವು ಹೇಗೆ ತಗೋತಿರೋ ನಿಮಗೆ ಬಿಟ್ಟಿದ್ದು. ನಟಿ ಅನುಪಮಾ ಅಭಿಮಾನಿಗಳಿಗೂ ಕೂಡ ತಮ್ಮ ನೆಚ್ಚಿನ ನಟಿಯ ಮದುವೆ ನೋಡಬೇಕು ಅನ್ನೋ ಆಸೆ ಇದೆ. ಯಾರನ್ನಾದರೂ ಲವ್ ಗಿವ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಹೀಗಾಗಿ ಮದುವೆ ವಿಷಯವಾಗಿ ಹೋದಲ್ಲಿ ಬಂದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ.
ಆದರೆ ಇದು ನಟಿ ಅನುಪಮಾಗೆ ಕಿರಿಕಿರಿ ಆಗ್ತಿರೋದಂತೂ ಸುಳ್ಳಲ್ಲ. ಆತ್ಮೀಯರೆ, ಮದುವೆ ವಿಷಯ ಬಂತು ಅಂದರೆ ಅನುಪಮ ಮಾತ್ರ ಅಲ್ಲ, ಆ್ಯಂಕರ್ ಅನುಶ್ರೀಗೂ ಇದೇ ಸ್ಥಿತಿ. ಏನಾದರೂ ಫೋಟೋ ಅಪ್ಲೋಡ್ ಮಾಡಲಿ, ಇದರಲ್ಲಿ 100 ಕಮೆಂಟ್ಗಳು ಅವರ ಮದುವೆ ಬಗ್ಗೆನೇ ಇರುತ್ತೆ. ನನ್ನ ಮದುವೆ ಬಗ್ಗೆ ಒಂದಿನ ನಾನೇ ಹೇಳ್ತೀನಿ, ದಯವಿಟ್ಟು ಈ ಬಗ್ಗೆ ಕೇಳಬೇಡಿ ಅಂತ ಅನುಶ್ರೀನೇ ಎಷ್ಟೋ ಬಾರಿ ಹೇಳ್ಕೊಂಡಿದ್ರು. ಅವರ ಅಭಿಮಾನಿಗಳು ಮಾತ್ರ ಸುಮ್ಮನಿರಲ್ಲ. ಒಂದು ಮಾತನ್ನ ಎಲ್ಲರೂ ನೆನ್ಪಿಟ್ಕೋಬೇಕು, ಆಗೋ ಸಮಯಕ್ಕೆ ಎಲ್ಲವೂ ಆಗುತ್ತೆ. ಅವರ ಹಣೆ ಬರಹದಲ್ಲಿ ಏನು ಬರೆದಿದೆಯೋ ಅದೇ ಆಗೋದಲ್ವಾ? ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.